ಸ್ವಾಮಿ ಹೆಣ ಬಿಸಾಡಿದ ಎಕ್ಸ್ಕ್ಲೂಸಿವ್ ಫೋಟೋಗಳು ಲಭ್ಯವಾಗಿದೆ. ರಾಜಕಾಲುವೆ ಬಳಿ ಸ್ವಾಮಿ ಹೆಣ ಬಿಸಾಡಿದ ಮೂವರ ಫೋಟೋಗಳು ಲಭ್ಯವಾಗಿರುವಂತದ್ದು. ಮೂರು ಆರೋಪಿಗಳ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ವಾಮಿ ಹೆಣವನ್ನ ಬಿಸಾಡಿ ನಂತರ ಅವರು ಆ ರಾಜಕಾಲುವೆ ಬಳಿಯಲ್ಲೇ ಓಡಾಡ್ತಿರುವಂತಹ ಆರೋಪಿಗಳು ಮೂರು ಜನ ಏನಿದ್ದಾರೆ ಅವರ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಶವ ಬಿಸಾಡಿ ಬಂದಿದ್ರು ಕಾರ್ತಿಕ್, ನಿಖಿಲ್ ಮತ್ತೆ ರಾಘವೇಂದ್ರ. ಈ ಮೂವರು ಡಿ ಗ್ಯಾಂಗ್ನಲ್ಲಿ ಈ ಮೂವರು ಶವ ಬಿಸಾಕುವಂತಹ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾರೆ. ನಂತರ ಹೋಗಿ ಸುಮ್ಮನಹಳ್ಳಿ ರಾಜಕಾಲುವೆ ಹತ್ತಿರ ಶವವನ್ನು ಬಿಸಾಕ್ತಾರೆ. ನಂತರ ಅಲ್ಲಿ ಅವರು ಓಡಾಡಿರುವಂತಹ ಅವರ ಚಲನವಲನ ಸ್ಥಳೀಯ ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾಮಾಕ್ಷಿ ಪಾಳ್ಯದ ಸುಮ್ಮನಹಳ್ಳಿ ರಾಜಕಾಲುವೆ ಬಳಿ ಶವವನ್ನು ಬಿಸಾಡಿದ್ರು. ಶವ ಬಿಸಾಡಿ ಹೋಗ್ತಿದ್ದಂತಹ ದೃಶ್ಯ ಅಲ್ಲೇ ಅಪಾರ್ಟ್ಮೆಂಟ್ನಲ್ಲಿದ್ದಂತಹ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಭೀಕರವಾಗಿ ಹತ್ಯೆ ಮಾಡ್ತಾರೆ ಶೆಡ್ನಲ್ಲಿ. ಶೆಡ್ನಲ್ಲಿ ಹತ್ಯೆ ಆದ ಬಳಿಕ ಯಾವ ರೀತಿಯಾಗಿ ಶವವನ್ನು ಬಿಸಾಕ್ಬೇಕು, ಎಲ್ಲಿ ಬಿಸಾಕ್ಬೇಕು, ಎಲ್ಲ ದರ್ಶನ್ ಮನೆಯಲ್ಲಿ ಪ್ಲಾನ್ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ನಂತರ ಶವವನ್ನು ತಂದು ಸುಮ್ಮನಹಳ್ಳಿ ರಾಜಕಾಲುವೆ ಪಕ್ಕದಲ್ಲಿ ಬಿಸಾಕ್ತಾರೆ. ಬಿಸಾಕಿದ ನಂತರ ಅಲ್ಲೇ ಅವರು ಓಡಾಡ್ತಾ ಇರುವಂತಹ ಚಲನವಲನಗಳು ಅಲ್ಲೇ ಅಪಾರ್ಟ್ಮೆಂಟ್ ಏನಿತ್ತು ಆ ಅಪಾರ್ಟ್ಮೆಂಟ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ನ್ಯೂಸ್ ಡೆಸ್ಕ್ನಿಂದ ನಮಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಮಂಜುನಾಥ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಡಿ ಗ್ಯಾಂಗ್ನ ಒಂದು ಈ ಭೀಕರ ಕೃತ್ಯ ಏನಿದೆ, ಬಗೆದಷ್ಟು ಸಾಕ್ಷ್ಯಾಧಾರಗಳು ಸಿಗ್ತಾನೆ ಇದೆ, ಸದ್ಯಕ್ಕೆ ಏನೇನೆಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿದೆ? ಚೈತ್ರ, ರೇಣುಕಾ ಸ್ವಾಮಿಯನ್ನ ಜೂನ್ 8ನೇ ತಾರೀಕಿನಂದು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಹಲ್ಲೆಯನ್ನು ಮಾಡ್ತಾರೆ. ಹಲ್ಲೆ ಮಾಡಿ ಕೊಲೆ ಮಾಡಿದಂತಹ ಬಳಿಕ ಎಲ್ಲಿಗೆ ಮೃತದೇಹವನ್ನು ಸಾಗಿಸೋದು ಅನ್ನೋ ಅಂತೇಳ್ಬಿಟ್ಟು ನಟ ದರ್ಶನ್ನ ಮನೆಯಲ್ಲಿ ಒಂದು ಪ್ಲಾನಿಂಗ್ ಕೂಡ ಆಗುತ್ತೆ. ಅದೇ ಒಂದು ಪ್ಲಾನಿಂಗ್ನಂತೆ ಏನು ಮೂರು ಜನರು ಸೇರ್ಕೊಂಡ್ಬಿಟ್ಟು ಅವನು ಮೃತದೇಹವನ್ನು ಬಿಸಾಡೋದಕ್ಕೆ ಅಂತಲೇ ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿರುವಂಥ ರಾಜಕಾಲುವೆಗೆ ತಗೊಂಡು ಬರ್ತಾರೆ. ರಾಘವೇಂದ್ರ, ನಿಖಿಲ್ ಮತ್ತು ಕಾರ್ತಿಕಿ ಮೂರು ಜನರು ಕೂಡ ಅಷ್ಟೇ ಸ್ಕಾರ್ಪಿಯೋ ವೆಹಿಕಲ್ನಲ್ಲಿ ಬರ್ತಾರೆ. ಬಂದು ಅಲ್ಲಿ ಮೃತದೇಹವನ್ನು ಬಿಸಾಕ್ತಾರೆ. ಮೃತದೇಹವನ್ನು ಬಿಸಾಕಿದ್ದಾದಂತಹ ಬಳಿಕ ಮೂರು ಜನರು ಕೂಡ ಅಷ್ಟೇ ನಮಗೂ ಈ ಒಂದು ಪ್ರಕರಣಕ್ಕೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆ ಸತ್ವ ಅಪಾರ್ಟ್ಮೆಂಟ್ನ ಮುಂಭಾಗದಿಂದ ನಡ್ಕೊಂಡು ಆ ಕಾಮಾಕ್ಷಿ ಪಾಳ್ಯ ಠಾಣೆಯ ಮುಂಭಾಗದ ರಸ್ತೆಗೆ ಅವ್ರು ನಡ್ಕೊಂಡು ಬರ್ತಾರೆ. ಅಲ್ಲಿ ನಡ್ಕೊಂಡು ಬಂದಿದ್ದಾದಂಥ ಬಳಿಕ ಮೂರು ಜನರು ಕೂಡ ಅಷ್ಟೇ ಆಟೋವನ್ನು ಹತ್ಕೊಂಡು ಅಲ್ಲಿಂದ ನೇರವಾಗಿ ನಾಯಂಡಳ್ಳಿ ಸಿಗ್ನಲ್ಗೆ ಬಂದು ತದನಂತರ ಅಲ್ಲಿಂದ ಅವರವ್ರ ಊರುಗಳಿಗೆ ಅವ್ರವ್ರು ಹೋಗೋದಕ್ಕೆ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಇನ್ನು ಈ ಒಂದು ಎಕ್ಸ್ಕ್ಲೂಸಿವ್ ಆದಂಥ ಒಂದು ಫೋಟೋಸ್ ಕೂಡ ಸಿಕ್ಕಿರುವಂಥದ್ದು, ಇದು ರೇಣುಕಾ ಸ್ವಾಮಿಯ ಮೃತದೇಹವನ್ನು ಸತ್ವ ಅಪಾರ್ಟ್ಮೆಂಟ್ನ ಪಕ್ಕದ ರಾಜಕಾಲುವೆಯ ಬಳಿಯಲ್ಲಿ ಎಸೆದು ಅವರೆಲ್ಲರೂ ಕೂಡ ಅಷ್ಟೇ ಹೋಗ್ತಿರುವಂತಹ ದೃಶ್ಯಾವಳಿಗಳಿವು. ಈ ಒಂದು ದೃಶ್ಯಾವಳಿಗಳನ್ನು ಕೂಡ ಅಷ್ಟೇ ಪೊಲೀಸರು ಮೊದಲನೇದಾಗಿ ಜೂನ್ 9ನೇ ತಾರೀಕಿನಂದು ಏನು ಬೆಳಿಗ್ಗೆ ರೇಣುಕಾ ಸ್ವಾಮಿಯ ಒಂದು ಡೆಡ್ ಬಾಡಿ ಸಿಗುತ್ತೆ. ಡೆಡ್ ಬಾಡಿ ಸಿಕ್ಕಂಥ ತಕ್ಷಣವೇ ಅಲ್ಲಿದ್ದಂಥ ಸಿಸಿ ಕ್ಯಾಮ್ರಾಗಳನ್ನು ಜಾಲಾಡ್ತಾರೆ. ಅಲ್ಲಿದ್ದಂಥ ಸಿಸಿ ಕ್ಯಾಮ್ರಾಗಳನ್ನು ಜಾಲಾಡಿದಂಥ ಸಂದರ್ಭದಲ್ಲಿ ಈ ಮೂರು ಜನರು ಕೂಡ ಅಷ್ಟೇ ಅನುಮಾನಾಸ್ಪದವಾಗಿ ಹೋಗ್ತಿರುವಂಥ ಒಂದಷ್ಟು ದೃಶ್ಯಾವಳಿಗಳು ಸಿಗುತ್ತೆ. ಜೊತೆಗೆ ಈ ಮೂರು ದೃಶ್ಯಾವಳಿಗಳು ಕೂಡ ಅಷ್ಟೇ ಪೊಲೀಸರಿಗೆ ಸಿಗುತ್ತೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಈ ಮೂರು ಜನರ ಜೊತೆಗೆ ಕೇಶವ ಮೂರ್ತಿಯನ್ನು ಕೂಡ ಅಷ್ಟೇ ಆ್ಯಡ್ ಮಾಡಿಕೊಂಡು ನಾಲ್ಕು ಜನರು ಕೂಡ ಅಷ್ಟೇ ಜೂನ್ 10ನೇ ತಾರೀಕಿನಂದು ಸಂಜೆ ವೇಳೆಗೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಸರೆಂಡರ್ ಆಗಕ್ಕೆ ಹೋಗ್ತಾರೆ. ಸದ್ಯಕ್ಕೆ ಈ ಸರೆಂಡರ್ ಆದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಂತಹ ಹೇಳಿಕೆಗಳನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣದಲ್ಲಿ ಬೇರೆ ರೀತಿಯಾದಂತಹ ಒಂದು ಒಂದಷ್ಟು ಜನ ಇನ್ವಾಲ್ವ್ಮೆಂಟ್ ಇರಬಹುದು ಅಂತೇಳಿ ಪೊಲೀಸರು ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದಂತಹ ವೇಳೆಯಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರಗೌಡ ಎಲ್ಲರೂ ಕೂಡ ಭಾಗಿಯಾಗಿರುವಂತದ್ದು ಗೊತ್ತಾಗಿದೆ. ಸದ್ಯಕ್ಕೆ ಒಂದು ಸಿಸಿ ಟಿವಿ ಫುಟೇಜ್ಗಳನ್ನೆಲ್ಲವನ್ನು ಕೂಡ ಈಗಾಗಲೇ ಸೀಸ್ ಮಾಡಿಕೊಂಡು ಅದನ್ನು ಪರಿಶೀಲನೆ ಮಾಡಿರುವಂತಹ ಪೊಲೀಸರು ಅದನ್ನು ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ರು. ಎಫ್ ಎಸ್ ಎಲ್ನ ರಿಟ್ರೀವ್ನ ರಿಪೋರ್ಟ್ನಲ್ಲಿ ಕೂಡ ಅಷ್ಟೇ ಸಿಸಿ ಕ್ಯಾಮ್ರಾ ಎಲ್ಲವೂ ಕೂಡ ಅಷ್ಟು ಒರಿಜಿನಲ್ ಅಂತ ಬಂದಿದ್ದು. ಈಗ ಅದೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಚೈತ್ರ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.